ಚಹಾ ತಿಂಡಿ ಎಲ್ಲ ರೆಡಿ ಆಗ್ತಾ ಉಂಟು. ನಮ್ಗೆ ಚಪಾತಿ ಮತ್ತು ಬಟಾಟೆ ಬಾಜಿ, ಅದಕ್ಕೆ ರೆಡಿ ಬಾಜಿಗೆ ರೆಡಿ ಮಾಡ್ತಾ ಇದ್ದೇನೆ. ಚಪಾತಿ ರೆಡಿ ಉಂಟು, ಇದನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಆಯ್ತು. ಇವತ್ತು ರೆಡಿಮೇಡ್ ಚಪಾತಿ ತಂದದ್ದು ನಾವು. ಇದು ಅದಿತಿ ಚಪಾತಿ, ನೋಡ್ಬೇಕು ಹೇಗೆ ಉಂಟು ಅಂತ ಹೇಳಿ. ನಾವು ಜಾಸ್ತಿ ರೆಡಿಮೇಡ್ ತರೋದಿಲ್ಲ, ಅಷ್ಟು ಹುಷಾರಿಲ್ಲ ಯಾರಿಗೂ ಕೂಡ ಅಡುಗೆ ಮಾಡುವಷ್ಟು ಅಡುಗೆ ಅಡುಗೆ. ಅದಕ್ಕೆ ಅದು ಚಪಾತಿ ತಂದದ್ದು. ಒಂದು ಕಡೆ ಚಪಾತಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಈಗ ಚಪಾತಿ ಹಿಟ್ಟು ಚೆನ್ನಾಗಿದೆ, ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು, ಸಾಫ್ಟ್ ಕೂಡ ಉಂಟು ಚಪಾತಿ. ನಾವು ಮೊದಲು ಯಾವಾಗಲೊಮ್ಮೆ ತರ್ತಾ ಇದ್ವಿ ಅದು ಬೇರೆ, ಇವತ್ತು ತಂದಿರೋದು ಬೇರೆ ಪ್ಯಾಕೆಟ್. ಚೆನ್ನಾಗಿದೆ, ಮನೆಯಲ್ಲಿ ಮಾಡಿರೋ ಥರನೇ ಇದೆ. ಅರ್ಜೆಂಟಿಗೆ ಆಗ್ತದೆ, 60 ರುಪೀಸಿಗೆ 10 ಚಪಾತಿ ಸಿಗ್ತದೆ ಒಂದು ಪ್ಯಾಕೆಟಲ್ಲಿ. ಈ ಕಡೆ ಬಾಜಿ ಕೂಡ ರೆಡಿಯಾಗಿದೆ. ತಿಂಡಿ ರೆಡಿ ಆಯಿತು, ಇಲ್ಲಿ ಕಾಫಿ ಮಾಡ್ತಾ ಇದ್ದೇನೆ. ಚಾ ಬೇಡ ಅಂತೆ ಇವತ್ತು ಯಾರಿಗೆ ಕೂಡ, ಹಾಗೆ ಇವತ್ತು ಕಾಫಿ ಮಾಡ್ತಾ ಇದ್ದೇನೆ. ಕಾಫಿ ಅಲ್ಲ, ಕಾಫಿ ಮಾಡ್ತಾ ಇದ್ದೇನೆ. ವರ್ಷ ಹೇಗಿದೆ? ಸಾಫ್ಟ್ ಇದೆಯಾ? ವರ್ಷಗೆ ಕೂಡ ಜ್ವರ, 2 ದಿನದಿಂದ ಜ್ವರದಿಂದ ಮಲಗಿದ್ದ. ಇವತ್ತು ತಮಿಂಟಲ್ಲ ವರ್ಷ. ಇವತ್ತು ನಮಗೆ ಮಧ್ಯಾಹ್ನ ಪದಾರ್ಥಕ್ಕೆ ಇದು, ನಾವಿಲ್ಲಿ ಕಲ್ಲಿಗೆ ಅಂತ ಹೇಳ್ತೇವೆ, ಎಳತ್ತು ಹಳಸಿನಕಾಯಿ, ಕನ್ನಡದಲ್ಲಿ ಎಳತ್ತು ಹಳಸಿನಕಾಯಿ ಇರ್ಬೋದು, ನಾವಿಲ್ಲಿ ಕಲ್ಲಿಗೆ ಅಂತ ಹೇಳೋದು ಇದಕ್ಕೆ. ಇದರದ್ದು ಸಿಪ್ಪೆ ತೆಗೆದು ಚೆನ್ನಾಗಿ ಕೊಚ್ಚಬೇಕು. ಇದು ಬಳ್ತಿದ್ರೆ ಹಳಸಿನಕಾಯಿ ಆಗ್ತದಲ್ಲ, ಅದಕ್ಕೆ ನಾನು ಅಲಸಂದೆ ಕಾಳು ಹಾಕಿಟ್ಟಿದ್ದೇನೆ. ಎರಡು ಕೂಡ ಹಾಕಿದ್ದೇನೆ, ಅಲಸಂದೆ ಕಾಳು ಕೂಡ ಹಾಕಿದ್ದೇನೆ, ಮತ್ತು ಕಡಲೆ ಕೂಡ ಹಾಕಿದ್ದೇನೆ. ಎಳತ್ತಿದ್ರೆ ಕಲ್ಲಿಗೆ ಜೊತೆ ಕಡಲೆ ಹಾಕಿ ಮಾಡೋದು, ಬಲ್ತಿದ್ರೆ ಈಗ ಇದಕ್ಕೆ ಅಲಸಂದೆ ಕಾಳು ಹಾಕಿ ಮಾಡೋದು. ನೋಡ್ಬೇಕು ಈಗ ಕಟ್ ಮಾಡುವಾಗ ಗೊತ್ತಾಗ್ತದೆ ಬಲ್ತಿದೆಯಾ ಎಳತ್ತಿದೆಯಾ ಅಂತ ಹೇಳಿ. ಈಗ ಇದ್ರದ್ದು ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಉಂಟು. ಇಲ್ಲಿ ಅತ್ತೆ ನನಗೆ ಸಿಪ್ಪೆ ತೆಗೆದು ಅದರನ್ನು ಕೊಚ್ಚಿ ಕೊಡ್ತಾರೆ, ಸಣ್ಣಗೆ ಕಟ್ ಮಾಡಿ ಕೊಡ್ತಾರೆ. ನಮ್ಮ ಮಂಗಳೂರು ಸೈಡಲ್ಲಿ ಈ ಟೈಮಲ್ಲಿ ಪ್ರತಿಯೊಬ್ಬರೂ ಮಾಡೇ ಮಾಡ್ತಾರೆ ಇದನ್ನು, ಕಳ್ಳಿಗೆ ಮತ್ತು ಕಡಲೆ ಸುಕ್ಕ. ಅಥವಾ ಫಂಕ್ಷನಲ್ಲಿ ಅಂತೂ ಇದ್ದೇ ಇರ್ತದೆ. ಈಗ ಯಕ್ಷಗಾನ ಕೋಲ ಎಲ್ಲ ಅಡಿಗೆ ಊಟ ಇರ್ತದಲ್ಲ, ಅಲ್ಲಿ ಈ ಪದಾರ್ಥ ಇದ್ದೇ ಇರ್ತದೆ. ಇದೇ ಸ್ವಲ್ಪ ಕಷ್ಟದ ಕೆಲಸ ಸಿಪ್ಪೆ ತೆಗೆಯೋದು, ಅಂದರೆ ಅದರಲ್ಲಿ ತುಂಬ ಅಂಟಿರ್ತದಲ್ಲ, ಅದು ವೈಟ್ ಕಲರ್ದ ಅಂಟು, ಅದು ಹಿಡ್ಕೊಂಡ್ರೆ ಮತ್ತೆ ಕೈಯಲ್ಲೆಲ್ಲ ದಪ್ಪ ದಪ್ಪ ಹಿಡ್ಕೊಳ್ತದೆ, ಸ್ವಲ್ಪ ಕಷ್ಟ. ಅದೇ ಅತ್ತೆಗೆ ಗೊತ್ತುಂಟು, ಹಾಗಾಗಿ ಚೆನ್ನಾಗಿ ತೆಗೆದು ಕೊಡ್ತಾ ಇದ್ದಾರೆ. ಅದರ ಸಿಪ್ಪೆ ಅದು ಜಾರ್ತದೆ ಕೂಡ ಒಂದೊಂದು ಸೈಡ್ ಹಿಡ್ಕೊಳ್ಳುವಾಗ. ಸಿಪ್ಪೆ ಎಲ್ಲ ತೆಗೆದಾಗಿದೆ, ಇನ್ನು ಇದನ್ನು ಸಣ್ಣಗೆ ಕೊಚ್ಚುವುದಿರುವುದು. ಅದು ಕೂಡ ಹಾಗೆ, ಅಂದರೆ ಇದನ್ನು ಕಟ್ ಮಾಡಲಿಕ್ಕಿಲ್ಲ, ಅದನ್ನು ಚೆನ್ನಾಗಿ ಕೊಚ್ಚಬೇಕು. ಇದಕ್ಕೆ ಈ ರೀತಿ ಒಂದು ಕೋಲು ಕೊಡಬೇಕು, ಈ ರೀತಿ ಅಂದರೆ ಅದನ್ನು ಹಿಡ್ಕೊಳ್ಳಿಕ್ಕೆ, ಅದನ್ನು ಕೋಲಲ್ಲಿ ಹಿಡ್ಕೊಂಡು ಅದನ್ನು ಕೊಚ್ಚಲಿಕ್ಕೆ ಈಸಿ ಆಗ್ತದೆ, ಅದಕ್ಕೋಸ್ಕರ ಅದು ಕೋಲು ಕೊಡೋದು. ನೋಡಿ, ಕೋಲು ಕೊಟ್ಟರೆ ಈ ರೀತಿ ಹಿಡ್ಕೊಂಡು ಪಕ್ಕ ಪಕ್ಕನೆ ಕೊಚ್ಚಿ ಹಾಕ್ಬೋದು ಅದನ್ನು. ಇದರಲ್ಲಿ ಕೆಲಸ ಇದೇ ಜಾಸ್ತಿ, ಇದನ್ನು ಸಿಪ್ಪೆ ತೆಗೆಯೋದು ಕೊಚ್ಚೋದು ಇದೇ ಕೆಲಸ ಜಾಸ್ತಿ. ಮಾತ್ರ ಬೇಯಲಿಕ್ಕೆ ಬೇಗನೆ ಬೇಯ್ತದೆ, ಕಡಲೆ ಜೊತೆ ಬೇಗನೆ ಬೇಯ್ತದೆ ಪದಾರ್ಥ, ಬೇಗ ಆಗ್ತದೆ. ಕೆಲಸ ಇರೋದು ಕಟ್ ಮಾಡೋದ್ರಲ್ಲಿ ಕೆಲಸ ಇರೋದು.
ನೀರಿಗೆ ಹಾಕಿ ಇಡುದಾ? ನೀರಿಗೆ ಹಾಕುದು ಕಪ್ಪಾಗ್ತದೆ, ಇಲ್ಲಾಂದ್ರೆ ಕಪ್ಪಾಗ್ತದ. ಕಟ್ ಮಾಡಿರೋದನ್ನ ಈ ರೀತಿ ನೀರಿಗೆ ಹಾಕಿ ಇಡ್ಬೇಕಂತ, ಇಡಿದ್ರೆ ಕಪ್ಪಾಗ್ತದಂತೆ ಅದು. ಈಗ ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಒಂದು 15 ಮೆಣಸು ತಗೊಂಡಿದ್ದೇನೆ, ಒಂದು 5-6 ಎಸಳು ಬೆಳ್ಳುಳ್ಳಿ ಫ್ರೈ ಮಾಡಿ ಹಾಕ್ತೇನೆ, ಒಂದು 10 ಕರಿಮೆಣಸು, ಒಂದು 2-3 ಸ್ಪೂನಷ್ಟು ಕೊತ್ತಂಬರಿ ಹಾಕ್ತೇನೆ, 1/2 ಸ್ಪೂನಷ್ಟು ಜೀರಿಗೆ, ಕರಿಬೇವು, ಅರಶಿನ ಸ್ವಲ್ಪ, ಒಂಚೂರು ಹುಳಿ ಇಷ್ಟು ಸಾಕು. ಆಮೇಲೆ ಫ್ರೈ ಮಾಡಿರುವಂಥ ಮಸಾಲ, ನೀನೆಂತ ಮಾಡುದ? ಅರ್ಧ ಈರುಳ್ಳಿ, ಈಗ ಇದನ್ನ ನಾನ್ ಮಾಡ್ತೇನೆ. ಇದು ಕೆಳಗೆ ಯಕ್ಷಿತನಿಗೆ ಕೊಡ್ಲಿಕ್ಕೆ 2 ಪಾತ್ರೆಯಲ್ಲಿ ಉಂಟು. ನೀರಲ್ಲಿ ಹಾಕಿಟ್ಟಿದ್ದೇವೆ ಕೊಚ್ಚಿರುವುದನ್ನು. ನಾನು ನಿನ್ನೆ ಬಳಸಿರ್ಬೋದು ಅಂತ ಹೇಳಿ ಅಲಸಂದೆ ಕಾಳು ಕೂಡ ಹಾಕಿಟ್ಟಿದ್ದೇನೆ, ಮತ್ತೆ ಕಡಲೆ ಕೂಡ ಹಾಕಿದ್ದೇನೆ. ಕಪ್ಪು ಕಡಲೆ ಹಾಕುದು, ನಾನು ಬಿಳಿ ಕಡಲೆ ಹಾಕಿದ್ದೇನೆ. ಈಗ ಇದೆರಡನ್ನು ಒಟ್ಟಿಗೆ ಬೇಯಲಿಕ್ಕಿಡ್ತೇನೆ. ಕಡಲೆ ಸ್ವಲ್ಪ ಬೇಯಲಿ, ಆಮೇಲೆ ಈ ಹಲಸಿನಕಾಯನ್ನು ಹಾಕು ಇದಕ್ಕೆ. ಈಗ ರುಬ್ಬಿರುವ ಮಸಾಲ ಜೊತೆ ತೆಂಗಿನಕಾಯಿ ಹಾಕಿ ರುಬ್ತಾ ಇದ್ದೇನೆ. ಈಗ ಹಲಸಿನಕಾಯಿ ಹಾಕ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ಒಂದು ಒಗ್ಗರಣೆ ರೆಡಿ ಮಾಡ್ತೇನೆ. ಒಗ್ಗರಣೆಯಲ್ಲಿ ಮಸಾಲ ಹಾಕಿ ಆಮೇಲೆ ಇದನ್ನು ಮಿಕ್ಸ್ ಮಾಡೋದು. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾ ಇದ್ದೇನೆ, ಅದರ ಜೊತೆ 3 ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಿದೆ. ಈಗ 1/2 ಈರುಳ್ಳಿ ಮತ್ತು ಇದರಲ್ಲಿ ಕರಿಬೇವು ಉಂಟು, ಇದು ಸ್ವಲ್ಪ ಫ್ರೈ ಆಗಲಿ. ಈಗ ರುಬ್ಬಿರುವಂಥ ಮಸಾಲವನ್ನು ಇದಕ್ಕೆ ಹಾಕ್ತೇನೆ, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಹಾಕಿದ್ದೇನೆ ಕಡಲೆ ಮತ್ತು ಕಲ್ಲಿಗೆಗೆ, ಇದಕ್ಕೆ ಸ್ವಲ್ಪ ಈಗ ಹಾಕ್ತೇನೆ. ಈಗ ಇಷ್ಟು ದೊಡ್ಡ ಪೀಸ್ ಬೆಲ್ಲ ಹಾಕ್ತೇನೆ. ಮಸಾಲೆ ಕುದೀತಾ ಉಂಟು. ಈಗ ಇದನ್ನು ಬೇಯಿಸಿ ಇಟ್ಕೊಂಡಿರುವಂತಹ ಕಡಲೆ ಮತ್ತು ಹಲಸಿನಕಾಯನ್ನು ಇದಕ್ಕೆ ಹಾಕುವ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಇದರಲ್ಲಿ ನೀರಿದ್ದು ಪಸೆ ಇರಬಾರ್ದು, ಫುಲ್ಲು ಡ್ರೈ ಮಾಡಬೇಕು ಇದನ್ನು. ಉಪ್ಪು ಖಾರ ಎಲ್ಲ ಸರಿ ಉಂಟಂತ ಹೇಳಿ ಈಗ ನೋಡ್ಕೊಳ್ಬೇಕು. ಇದರಲ್ಲಿ ನೀರಿಲ್ಲ ಜಾಸ್ತಿ, ಡ್ರೈ ಆಗ್ತಾ ಬಂದಿದೆ. ನಮ್ಮ ಮಂಗಳೂರು ಸ್ಪೆಷಲ್ ಕಡಲೆ ಮತ್ತು ಕಲ್ಲಿಗೆ ಸುಕ್ಕ ರೆಡಿ ಆಯಿತು.